ಕೈಲವ ವೆಂಕಟೇಶ ಮಹಾರಾಜರನ್ನು ಕುದುರೆಯ ಮೇಲೆ ಕೂರಿಸಿಕೊಂಡು ಭಕ್ತಾದಿಗಳು ನಂದಿಕೋಲನ್ನ ಹೊತ್ತುಕೊಂಡು ಮೆರವಣಿಗೆ ಮೂಲಕ ಮಠಕ್ಕೆ ಆಗಮಿಸಿದ ಕ್ಷಣ ಭಕ್ತಾದಿಗಳಿಗೆ ಮಹಾ ಆನಂದ ತಂದಿತು. ಎಲ್ಲಿ ಇದು ನೋಡಿಕೊಂಡು ಬರೋಣ ಬನ್ನಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಸುಕ್ಷೇತ್ರ ತೊಂಡಿಕಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವಧೂತ ಗಾಳೇಶ್ವರ ಮಹಾಸ್ವಾಮಿಗಳ 79ನೇ ಪುಣ್ಯಾರಾಧನೆ ಮತ್ತು ಪರಮ ಪೂಜ್ಯ ಶ್ರೀ ಪುಂಡಲಿಕ್ ಮಹಾರಾಜರ 84ನೇ ಹುಟ್ಟು ಹಬ್ಬ ಕಿರೀಟ ಪೂಜೆ ಕಾರ್ಯಕ್ರಮ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ನಂದಿಕೋಲನ್ನ ಹೊತ್ತುಕೊಂಡು ಅಭಿನವ ವೆಂಕಟೇಶ ಮಹಾರಾಜರನ್ನು ಕುದುರೆಯ ಮೇಲೆ ಗ್ರಾಮದಲ್ಲಿ ಮೆರವಣಿಗೆ ಮೂಲಕ ಬೆಂಡ್ ಬಾಜಿ, ಕರಡಿ, ಮಜ್ಜಲು, ಡೊಳ್ಳಿನ ಕುಣಿತ, ಇನ್ನು ಅನೇಕ ರೀತಿಯ ಬೆಂಡ್ ಬಾಜಗಳೊಂದಿಗೆ ವಿಶೇಷ ಕುಣಿತ, ಕುದುರೆ ಕುಣಿತ, ಮೆರವಣಿಗೆಯಲ್ಲಿ ಕುದುರೆಯ ಕುಣಿತ ಬಹಳ ಅದ್ಭುತವಾಗಿತ್ತು. ಭಕ್ತಾದಿಗಳೆಲ್ಲ ಈ ಮಹಾರಾಜರ ಮೆರವಣಿಗೆ ನೋಡಿ ಮಹಾ ಆನಂದ ಪಟ್ಟರು. ಜಾತ್ರೆಯಲ್ಲಿ ಬಂದ ಭಕ್ತಾದಿಗಳೆಲ್ಲರಿಗೂ ಅನ್ನಪ್ರಸಾದ ಸೇವೆ ಜರುಗಿತು. ಜಾತ್ರೆಯಲ್ಲಿ ನೂರಾರು ತರಹದ ಅಂಗಡಿಗಳು, ಜೋಕಾಲಿಗಳು, ಇನ್ನು ಅನೇಕ ಬಗೆಯ ಅಂಗಡಿಗಳು ಸೇರಿಕೊಂಡಿದ್ದವು. ಈ ಅವಧೂತ ಗಾಳೇಶ್ವರ ಮಠದ ವಿಶೇಷತೆ ಏನೆಂದರೆ ಚಿಕ್ಕ ಮಕ್ಕಳು ಅನಾರೋಗ್ಯದಿಂದ ಬಳಲುತ್ತಿದ್ದರು, ವೈದ್ಯಕೀಯ ಲೋಕಕ್ಕೆ ಮೀರಿದಂತಹ ಶಕ್ತಿ ಈ ಮಠದಲ್ಲಿರುತ್ತದೆ. ಕಿರಿಕಿರಿ ಪಡುತ್ತಿದ್ದ ಚಿಕ್ಕ ಮಕ್ಕಳು ಈ ಮಠಕ್ಕೆ ಬಂದು ಹೋದರೆ ಸಾಕು, ಗುಣಮುಖರಾಗುತ್ತಾರೆ. ಸುತ್ತಮುತ್ತಲಿನ ಅಂದರೆ ಬಿಜಾಪುರ್, ಬಾಗಲಕೋಟ್, ಗದಗ್, ಬೆಳಗಾವ್, ಇನ್ನು ಅನೇಕ ಜಿಲ್ಲೆಗಳಿಂದ ಭಕ್ತಾದಿಗಳು ಇಲ್ಲಿ ಆಗಮಿಸುತ್ತಿರುವುದು ಕಂಡುಬರುತ್ತದೆ. ಈ ಪುಣ್ಯಾರಾಧನೆ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು. ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಭಕ್ತಾದಿಗಳು ಮತ್ತು ಅಭಿನಯ ವೆಂಕಟೇಶ ಮಹಾರಾಜರು ಏನು ಹೇಳಿದ್ದಾರೆ ಅಂತ ಕೇಳ್ಕೊಂಡು ಬರೋಣ, ಬನ್ನಿ. ಗಾಳೇಶ್ವರ ಒಂದು 79ನೇ ಪುಣ್ಯಾರಾಧನೆ ಹಾಗೂ ಶ್ರೀಯುತ ಪುಂಡಲಿಕ್ ಮಹಾರಾಜರ ಒಂದು 85ನೇ ಹುಟ್ಟುಹಬ್ಬದ ಒಂದು ಜಾತ್ರೆ. ಈ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅತಿ ವಿಜೃಂಭಣೆ ನಡೀತಾ ಇದೆ. ಈ ಒಂದು ಜಾತ್ರೆ ವಿಶೇಷ ಏನಪ್ಪ ಅಂದ್ರೆ ಅಂತ ಎಷ್ಟೋ ಮಕ್ಕಳು ಈ ಒಂದು ಮಠದ ಗದ್ದಿಗೆ ಬಂದ ನಂತರ ಗುಣಮುಖರಾದಂಥ ಹಲವಾರು ಉದಾಹರಣೆಗಳವು. ಈ ಒಂದು 3-4 ಜಿಲ್ಲೆಗಳ ಜನ ಈ ಒಂದು ಮಠಕ್ಕೆ ಬರ್ತಾರಂತ ಅತ್ಯಂತ ಹೆಮ್ಮೆಯಿಂದ ಹೇಳ್ತೀವಿ. ಜಾತ್ರೆಯು ಅನಂತ ಭಕ್ತಸ್ತೋಮದ ಮಧ್ಯೆ ಬಹಳ ಸುವ್ಯವಸ್ಥಿತವಾಗಿ ಜರುಗಿಕೊಂಬಂತು. ಈ ಒಂದು ಕಾರ್ಯಕ್ರಮ ಇದು ಕೇವಲ ಗಾಳೇಶ್ವರ ಮಠದ್ದು ಅನ್ನೋದಕ್ಕಿಂತಲೂ ಎಲ್ಲ ಭಕ್ತರ ಮನೆಯ ಮನದಾಳದ ಕಾರ್ಯಕ್ರಮವಾಗಿದೆ. ಇಲ್ಲಿ ಬಂದು ಅವರು ತಮ್ಮ ಸತ್ಯ ಸಂಕಲ್ಪವನ್ನು ರೋಗಗಳು ಯಾವೂ ಕೂಡ ನಮ್ಗೆ ತಟ್ಟದೇ ಇರಲಿ ಅಂಥೇಳಿ ಸತ್ಯನಾಥನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ಭಕ್ತರಿಗೂ ಕೂಡ ಅನಂತ ಗ್ರಾಮಗಳಿಂದ ಸದ್ಭಕ್ತರೆಲ್ಲರೂ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಸರಿಯಾಗಿ 5:48 ಸುತ್ತಮುತ್ತಲ ಸೇರಿದತ್ತ ಭಕ್ತಾದಿಗಳೆಲ್ಲರೂ ಸೇರಿಕೊಂಡು ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಜರುಗಿಸಿದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.